ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸರ್, ಈ ನೀಮ್ ಲೀವ್ಸ್ ಬರುತ್ತಲ್ಲ ಬೇವಿನ ಎಲೆ, ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕಷಾಯ ಮಾಡಿಟ್ಕೊಂಡು ಡೈಲಿ ಒಂದು ಅರ್ಧರ್ಧ ಸ್ಪೂನ್ ತೊಗೊಂಡ್ರೆ ಯಾವುದೇ ಅಲರ್ಜಿ ಇದ್ದರೂ ಅಲ್ಸರ್ ಇದ್ದರೂ ಇದಕ್ಕೆಲ್ಲ ತುಂಬ ಬೆನಿಫಿಟ್ಟು ಅಂತ ಹೇಳಿದ್ರು. ಇನ್ನೊಂದು ಕಡೆ ಸ್ಪರ್ಮ್ನ ಕಿಲ್ ಮಾಡುತ್ತೆ ಅಂತಲೂ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಕರೆಕ್ಟಾಗಿ ಏನೂ ಮಾಹಿತಿ ಗೊತ್ತಿಲ್ಲ, ದಯವಿಟ್ಟು ಒಂಚೂರು ತಿಳಿಸ್ಕೊಡಿ ಸರ್. ಹೌದಲ್ಲಿನಾ, ಯಾವುದು ಮಿತಿ ಮೀರಬಾರದು. ಕಫ ಪಿತ್ತ ವಾತಗಳು ಸಮತ್ವದಲ್ಲಿರಬೇಕು. ನೀಮ್ ರೋಗ ನಿರೋಧಕ ಸರಿನಪ್ಪ. ಒಂದು ಕೆಲಸ ಮಾಡು, ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ದೇಹ ಮತ್ತು ನಮ್ಮ ದೇಶ, ನೀಮ್ ಅಂದರೆ ಏನು? ವೈರಾಣುಗಳ ವಿರುದ್ಧ ಹೋರಾಡುವಂತಹ ಆರ್ಮಿ. ಇನ್ನೊಂದು ಆಮ್ ಅಂದರೆ ಏನು? ಮಾವು ಅಂದರೆ ಶಕ್ತಿ ಕೊಡುವಂತಹ ಕೇಂದ್ರ ಅಲ್ವಾ? ಮಾವು ಬೇವು. ಮಾವು ದೇಹಕ್ಕೆ ಪೌಷ್ಟಿಕತೆ ಕೊಡುತ್ತೆ ರೈತಂತರ, ನೀಮು ಸೈನಿಕಂತರ ಕೊರಾಡುತ್ತೆ. ಬರೀ ನೀಮೇ ತಗೋತಾ ಇದ್ರು ಅಂದರೆ ನಮ್ಮ ದೇಶದಲ್ಲಿ ಬರೀ ಸೈನಿಕರೇ ಇದ್ರು, ಎಲ್ಲಿ ನೋಡಿದ್ರು ಸೈನಿಕರೇ, ಯಾರು ನೆಲ ಉಳ್ಳವರಿಲ್ಲ. ಅವಾಗ ಏನಾಗ್ಬೋದು? ಬೆಳವಣಿಗೆ ಕುಂಠಿತ ಆಗಿ ದೇಶ ಭ್ರಷ್ಟ ಆಗಿ ಒಬ್ಬರನ್ನೊಬ್ಬರು ಕೊಂದ್ಕೋಬೇಕಷ್ಟೆ. ಬರೀ ಆಮೆ ಇದ್ರೆ ಅಂದರೆ ಎಲ್ಲಿ ನೋಡಿದ್ರು ರೈತರೇ, ಬೆಳೆಯೋರೇ ಇಲ್ಲ, ರಕ್ಷಣೆ ಮಾಡೋರಿಲ್ಲ, ಆವಾಗಲೂ ತೊಂದರೆ ಅಲ್ವಾ? ಯಾವಾಗಲೂ ಒಂದ್ಸಲ ಎಷ್ಟೆಷ್ಟು ಬೇಕೋ ಅಷ್ಟು ಬಳಸ್ಕೋಬೇಕು, ವಿನ ಅದನ್ನೇ ಜೀವನ ಮಾಡ್ಕೋಬಾರ್ದು. ನೀವು ದಿನ ತಗೊಂಡು ನೋಡು, ಯಾರೋ ಹೇಳಿದ್ರಲ್ವಾ, ದಿನ ತಗೊಂಡು ನೋಡು, ಎಗ್ಗುಟ್ಟಾಗತ್ತೆ. ಒಂದು ದಿವಸ ದೇಹ ಅಸಹ್ಯ ಪಟ್ಕೊಳತ್ತೆ, ಏಯ್ ದೂರ ತಳ್ಳುತ್ತೆ. ಆ ಲೆವೆಲ್ವರೆಗೂ ಹೋಗಬಾರ್ದು ಅಂತಷ್ಟೆ. ಯಾವುದನ್ನು ಬರೀ ಮಾವು ತಿಂತಾ ಇರು, ಅನ್ನ ತಿನ್ಬೇಡ, ಬರೀ ಮಾವೇ ತಿಂತಾ ಇರು, ದೇಹ ವರ್ಜ್ಯ ಮಾಡುತ್ತೆ. ನಾಲಿಗೆ ಗೇಟ್ ಕೀಪರು, ಯಾವುದನ್ನು ತಿನ್ನಬೇಕು ಅಂತ ಆಸೆ ಆಗುತ್ತೋ ಅದು ತಿನ್ನಬೇಕು. ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆದರೆ ಅದನ್ನು ತಿನ್ನಬೇಕು. ಯಾಕಂದರೆ ನಾಲಿಗೆ ಕರೆಕ್ಟಾಗಿ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ಆಸೆ ಪಡುತ್ತೆ. ಅದು ಮಿತಿ ಮೀರಬಾರ್ದು ನಾಲಿಗೆ ಆಸೆ ಅಂತ ಹೇಳೋದು. ಅಂದರೆ ಆಸೆ ನಾಲಿಗೆಗೆ ಗೇಟ್ ಕೀಪರ್ ಮೋಸ ಮಾಡಿದ್ರೆ ಹೆಂಗಾಗುತ್ತೆ? ಬಿಲ್ಡಿಂಗು ಕಳ್ಳರ ಪಾಲಾಗುತ್ತಲ್ಲ. ಹಾಗೆ ಆ ನಾಲಿಗೆ ಕೂಡ ಕರಪ್ಟ್ ಆಗಬಾರ್ದು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ದಿನ ಕುಡಿಬೇಕು ಅಂತ ಹೇಳೋದು, ಸಿಗರೆಟ್ ಸೇದಬೇಕು ಅಂತ ಹೇಳೋದು, ಅದು ಮಾಡಿದ್ರೆ ಹೋಗ್ಬಿಡುತ್ತಲ್ಲ. ಹಾಗೆ ಸಿಂಪಲ್ ಕಣಪಿ, ಇದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಅವ್ರು. ಯಾರು ಅದು ನಿನ್ನ ಗ್ರೋತೇ ಕಡಿಮೆ ಮಾಡಿ, ಸ್ಪರ್ಮ್ ರೇಟೇ ಹೋಗ್ಬಿಡುತ್ತೆ ಅಷ್ಟೆ, ಎಲ್ಲವನ್ನೂ ಕೊಲ್ಲತ್ತದು. ಕಡೆಗೆ ಆರ್ಮಿಗೆ ಯಾರು ಸಿಗದಿದ್ರೆ ದೇಹದೊಳಗಿರೋರನ್ನೇ ಕೊಲ್ಲತ್ತೆ. ಹಂಗೆ ಅತಿ ನೀಮು ಕೆಟ್ಟದ್ದು, ಅತಿ ಆಮು ಕೆಟ್ಟದ್ದು, ಅತಿ ಮಾವು ಕೆಟ್ಟದ್ದು, ಅತಿ ಬೇವು ಕೆಟ್ಟದ್ದು. ತಿಳ್ಕೊಪ್ಪಿ, ಹೆಂಗಿದೆಯೋ? ಚೆನ್ನಾಗಿದೆಯಪ್ಪಿ, ಹೊಸ ಆಯಾಮ ಶುರುವಾಗ್ತದೆ, ನಿನ್ನ ಮಗನ ಕಾಲ ಬರ್ತದೆ. ಯಾರ ಎಬಿಲಿಟಿ ಇದ್ದರೆ ಅವರೇ ಹೀರೋ ಇನ್ನು ಮುಂದೆ. ತಲೆ ಹರಟೆಗಳು, ನೆಗೆಟಿವ್ ಶೋಕಿಗಳು, ಪ್ರಾಪಗಾಂಡಗಳು ಇವ್ಯಾವುದು ಕೆಲಸಕ್ಕೆ ಬರಲ್ಲ. ನಿನ್ನ ಥರ ಎಬಿಲಿಟಿ ಇರಬೇಕು, ದಮ್ ಇದ್ದು ಬಂದೆ ನೀನು, ನಿನ್ನೊಳಗೆ ತಾಕತ್ತಿದೆ. ಸುಮ್ಮನೆ ನೆಗೆಟಿವ್ ಎಬಿಲಿಟೀಸು, ಗುಂಪು ಕಟ್ಟೋದು, ಅವ್ರು ನಡೆಸೋದು ಇವ್ರು ನಡೆಸೋದು ಮಾಡಿದ್ರೆ ಮೇಲ್ ಬರಲ್ಲಪ್ಪ. ಯಾವ ಮೇಲ್ ಬಂದರೂ ಅಲ್ಲಿಂದ ದಬಕ್ಕಂತ ಬೀಳ್ಬೇಕಾಗತ್ತೆ. ನೀ ಮಾಡಿರೋ ಪುಣ್ಯಕ್ಕೆ ನಿಂಗೆ ಒಳ್ಳೆ ಮಕ್ಕಳಾಗಿದ್ದಾರೆ, ನೀನು ಪವಿತ್ರವಾದ ಕಲಾ ಸೇವೆ ಮಾಡಿದ್ಯಪ್ಪ. ಹಂಗೆ ಇರಪ್ಪ, ಯಾವತ್ತೂ ಕಲೆಯಲ್ಲಿದೆಯೋ ಅಲ್ಲಿ ಉಪವಾಸ ಇರೋದಿಲ್ಲ. ಆ ಡೌನ್ ಟು ಅರ್ಥ ಆಗಿ ಬದುಕಿದ್ರಲ್ಲ, ಅವ್ರನ್ನ ಉದಾಹರಣೆ ಮಾಡಿಕೊಂಡು ಬದುಕಪ್ಪ, ಚೆನ್ನಾಗಿರ್ತೀಯ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಫಾರ್ಮೇಷನ್ ಸರ್, ತುಂಬ ಖುಷಿಯಾಯಿತು ಸರ್. ತುಂಬ ಚೆನ್ನಾಗಿದ್ದೀನಿ, ನಿಮ್ಮ ಆಶೀರ್ವಾದ, ಭಗವಂತನ ಆಶೀರ್ವಾದ, ಶ್ರೀಮಾತೆ ಆಶೀರ್ವಾದ, ಮನೇಲಿ ಎಲ್ಲರೂ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಆನಂದವಾಗಿದ್ದೀವಿ, ಸಂತೋಷವಾಗಿದ್ದೀವಿ. ನಮ್ಮ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ನೀವು ಹೇಳಿದಾಗೆ ನನ್ನ ಮಗನೂ ತುಂಬ ಚೆನ್ನಾಗಿದ್ದಾನೆ, ಮಗಳು ತುಂಬ ಚೆನ್ನಾಗಿದ್ದಾಳೆ. ಮಗ ಲಾಸ್ಟ್ ವೀಕ್ ಅಷ್ಟೇ ಶೂಟಿಂಗ್ ಮುಗಿಸ್ಕೊಂಬಂದ, ಒಂದು ಸ್ಕೆಡ್ಯೂಲು, ಇನ್ನೊಂದು ಸ್ಕೆಡ್ಯೂಲ್ ಇದೆ, ಅದು ಎಕ್ಸಾಮ್ ಎಲ್ಲ ಆದಮೇಲೆ ಮಾಡೋಣ ಅಂತ, ಸದ್ಯಕ್ಕೆ ಬೇಡ ಅಂತ ಸ್ಟಾಪ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ದ ಅಂತ ತುಂಬ ಒಳ್ಳೆ ಅಪ್ರಿಷಿಯೇಷನ್ ಬರ್ತಾ ಇದೆ ಸರ್ ನನ್ನ ಮಗನ ಬಗ್ಗೆ. ತುಂಬ ಚೆನ್ನಾಗಿದ್ದಾನೆ. ಥ್ಯಾಂಕ್ ಯು ಸೋ ಮಚ್, ನೀವು ಹೇಳಿದಾಗೆ ಶ್ರದ್ಧೆಯಿಂದ ಕಲಾ ಸರಸ್ವತಿ ಸೇವೆಯನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಎಲ್ಲರೂ ಸಹ ಕಲಾ ಸರಸ್ವತಿ ಸೇವೆಯನ್ನು ಮಾಡ್ತಾಯಿದ್ದೀನಿ. ನೀವು ಹೇಳಿದಾಗೆ ಖಂಡಿತವಾಗಲೂ ಈ ಕೆಲಸ ನಾನು ಯಾವತ್ತೂ ಆ್ಯಕ್ಟ್ರ್ ಅಂತ ನಾನು ಇಂಡಸ್ಟ್ರಿಗೆ ಕಾಲಿಟ್ಟೆ, ಅವತ್ತಿಂದ ಇವತ್ತವರೆಗೂ ಯಾವತ್ತೂ ನಾನಾಗಲಿ ನನ್ನ ಕುಟುಂಬ ಆಗಲಿ ಉಪವಾಸ ಮಲಗಿಲ್ಲ. ನೀವು ಹೇಳಿದಾಗೆ ತಾಯಿ, ನಾನೇನು ಮೊದಲು ಬಡತನದಲ್ಲಿದ್ದೆ,
ಅದೆಲ್ಲ ಬಡತನವನ್ನು ಅಳಿಸಿ ಹಾಕಿ, ಏನು ಕಮ್ಮಿ ಆಗಿದೆಯೋ ಏನೋ ಗೊತ್ತಿಲ್ಲ, ಆದರೆ ಯಾವತ್ತೂ ನಾವು ಉಪವಾಸ ಅಂತೂ ಮಲಗಿಲ್ಲ ಸರ್. ಮೃಷ್ಟಾನ್ನ ಭೋಜನ ಮಾಡಿಕೊಂಡೇ ಇಲ್ಲಿವರೆಗೂ ಚೆನ್ನಾಗಿದ್ದೀವಿ. ಹಾಗೇ ನೀವು ಹೇಳಿದಾಗ ಕಲಾ ಸರಸ್ವತಿ ಸೇವೆನ ಶ್ರದ್ಧೆಯಿಂದ ಮಾಡಿದ್ದೀನಿ ಸರ್. ಎಲ್ಲೋ ಒಂದೇ ಒಂದು ಪರ್ಸೆಂಟನ್ನು ಯಾವ ಸಿನಿಮಾದಲ್ಲಾಗಲಿ, ಒಂದು ಸೀನ್ ಆಗಲಿ, ಒಂದು ಶಾಟ್ ಆಗಲಿ, ಯಾವತ್ತೂ ನಾನು ಇಗ್ನೋರೆನ್ಸ್ ಮಾಡಿಕೊಂಡು, ಲೇಸಿನೆಸ್ ಮಾಡಿಕೊಂಡು, ಥೂ ಏನಿದು ಈ ಶಾಟ್ ಹಿಂಗಿದೆ, ಥೂ ಈ ಸೇನ್ ಏನು ಹಂಗಿದೆ, ಅಯ್ಯೋ ಬಿಟ್ಬಿಟ್ರೆ ಸಾಕು, ಈ ಯಾಕಾದ್ರೂ ಮಾಡ್ತಾಯಿದ್ದೀನೋ ಆ್ಯಕ್ಟಿಂಗ್ ಅಂತ ಒಂದೇ ಒಂದು ಕ್ಷಣಕ್ಕೂ ನಾನು ಅಂದ್ಕೊಂಡಿಲ್ಲ ಸರ್. ಪ್ರಾಮಾಣಿಕವಾಗಿ ಆ ತಾಯಿ ಸೇವೆ ಮಾಡ್ತಾಯಿದ್ದೀನಿ. ನೀವು ಹೇಳಿದಾಗೆ ಬರುತ್ತೆ ಸರ್ ಸಕ್ಸಸ್ ಅನ್ನೋದು, ಯಾವ ಟೈಮಲ್ಲಿ ಕೊಡಬೇಕು ಅಂತ ಭಗವಂತನಿಗೆ ಗೊತ್ತಿರುತ್ತೆ, ಅದು ಖಂಡಿತ ಬರುತ್ತೆ. ಈ ಸಿನಿಮಾ ಪ್ರೀಮಿಯಂ ಪೂಜ್ಯಂ ಪ್ರಮೋಷನ್ ಬಗ್ಗೆನೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಸರ್ ಎಲ್ಲರೂ, ಕಾಯ ವಾಚ ಮನಸ. ಸೊ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಇನ್ನೇನು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ವಿ ಮೇನಲ್ಲಿ, ಅಷ್ಟರಲ್ಲಿ ಲಾಕ್ಡೌನ್ ಎಲ್ಲ ಆಯಿತು. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಮತ್ತೇನಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು, ನಿಮ್ಮ ಆಶೀರ್ವಾದ ಇರಲಿ ಸರ್. ಒಬ್ಬ ಕಾಂಪಿಟಿಟಿವ್ ಸಂಭಾಷಣೆ, ಏನು ವಾಯ್ಸು, ಏನು ಪ್ರೆಸೆಂಟೇಷನ್ನು, ನಾನ್ ಸ್ಟಾಪು, ಪ್ರಿಪ್ರೇಷನ್ ಇಲ್ಲ, ಸ್ಕ್ರಿಪ್ಟ್ ಇಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ, ತುಂಬ ಖುಷಿ ಆಗುತ್ತಪ್ಪ. ನಿನ್ನ ಈ ಟ್ಯಾಲೆಂಟ್ ಆಯಮ್ಮ ಸರಸ್ವತಿ ದೇವಿ ತೊಡೆ ಮೇಲೆ ಕುಡಿಸ್ಕೊಂಡು ಮಾಡಿರ್ಬೇಕು ನಿನ್ನ. ಏನಪ್ಪೇ ಬೆಸ್ಟ್ ಪ್ರಾಡಕ್ಟ್ ಅಪ್ಪಿ ನೀನು, ತುಂಬ ಖುಷಿ ಆಯಿತು ಅಪ್ಪಿ. ನಿನ್ನ ಅನುಮತಿ ಇದ್ದರೆ ಈ ಸಂಭಾಷಣೆನ ಫೇಸ್ಬುಕ್ಕಲ್ಲಿ ಹಾಕಿದ್ರೆ 10-6 ಜನಕ್ಕೆ ಉಪಯೋಗ ಆಗುತ್ತೆ. ನಿನ್ನ ಅಭಿಪ್ರಾಯ ತಿಳಿಸು. ತುಂಬ ಒಳ್ಳೆ ನೀಮ್ ಸಂಭಾಷಣೆ. ಮಾವು ಅಂದ್ರೇನು, ಬೇವು ಅಂದ್ರೇನು, ಯಾಕೆ ಅದನ್ನು ಸೇರಿಸ್ಕೊಂಡು ತಿನ್ನೋದು ಹಬ್ಬದ ದಿವಸ ಯಾಕೆ, ಇದೆಲ್ಲ ಜನಕ್ಕೆ ಯಾವುದು ಅತಿ ಆಗಬಾರ್ದು ಅನ್ನೋದು ಗೊತ್ತಾಗಬೇಕು ಅನ್ನೋದು ತಿಳಿಯುತ್ತೆ. ನಿನ್ನ ಅಭಿಪ್ರಾಯ ತಿಳಿಸು ಬಂಗಾರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.